ಚಂದು ನಿಂತ್ಕೋ. ಬನ್ನಿ ಅಂಕಲ್ ಒಂದ್ ನಿಮಿಷ. ಚಂದು ನಿಂತ್ಕೋ. ನಿನಗೂ ಈ ಮನೆಗೂ ಏನ್ ಸಂಬಂಧ? ನೀನಿಲ್ಲಿಗೆ ಬಂದಿರೋ ಉದ್ದೇಶ ಏನು? ನಾ ಕೇಳಿದ್ದಕ್ಕೆ ಉತ್ತರ ಕೊಡು. ಸರಿ ಅಂಕಲ್, ಅದೇನಾಯ್ತು ಅಂದ್ರೆ ನೀನೇನು ಹೇಳಬೇಕಾಗಿಲ್ಲ. ವಿದ್ಯಾ ನನಗೊಬ್ಬಳೇ ಮಗಳು. ಅವಳು ಮದುವೆನ ಹೀಗ್ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಏನೇನೋ ಕಲಿಸ್ಕೊಂಡಿದ್ದೆ. ಮದುವೆ ನೋಡಿದವರೆಲ್ಲ ನನ್ನ ಹೊಗಳ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ. ಆ ನನ್ನ ಆಸೆಗೆ ನೀನು ಕಲ್ಲು ಹಾಕ್ಬಿಟ್ಟೆ. ನಿನಗೆಷ್ಟು ಧೈರ್ಯ ಇರಬೇಕು? ಎಲ್ಲ ಕೆಲಸನೂ ನೀನೇ ಮಾಡಿ ಈ ಮದುವೆಯಲ್ಲಿ ನಾನು ಯಾರು ಅಂತ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಮಾಡ್ಬಿಟ್ಟಿಯಲ್ಲಪ್ಪ. ಅಷ್ಟೇನ? ನಾನೇನು ನೀವು ಕೇಳಿದ್ದು ನೋಡಿ. ಮತ್ತಿನ್ನೇನಯ್ಯ, ಹುಡುಗರನ್ನ ಕೇಳಿದ್ರೆ ಚಂದು ಇದಾನೆ, ಡೋಂಟ್ ವರಿ. ಅಡುಗೆವನ್ ಕೇಳಿದ್ರೆ ಚಂದು, ಚಪ್ಪರದವನ್ ಕೇಳಿದ್ರೆ ಚಂದು, ವಾಲಗದವನ್ ಕೇಳಿದ್ರೆ ಚಂದು. ಈ ಚಂದು ಅನ್ನೋ ಹೆಸರು ಮುಂದೆ ನನ್ನ ಹೆಸರೇ ಮುಚ್ಚೋಗಿದೆ. ನನಗೂ ನಿಮ್ಮ ಹೆಸರೇ ಮರ್ತಾಗಿತ್ತ. ಚಿಕ್ಕಪ್ಪ, ವಿದ್ಯಾ ನಾವು ಗೌರಿ ಪೂಜೆ ಕರ್ಕೊಂಡು ಹೋಗಿ. ಕರ್ಕೊಂಡು ಹೋಗಮ್ಮ, ಕರ್ಕೊಂಡು ಹೋಗು, ಹೋಗಮ್ಮ, ಹೋಗು. ವಿದ್ಯಾ ಒಂದ್ ನಿಮಿಷ. ಅಂಕಲ್, ಈ ಗೌರಿ ಪೂಜೆ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಗೌರಿ ಪೂಜೆ ಅಂದ್ರೆ ಎಲ್ಲರೆದುರ್ಗೂ ಮರ್ಯಾದೆ ಕಳಿಬೇಡ, ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಲ್ವಾ, ನಾನು ಹೇಳ್ತೀನಿ ಕೇಳಿ. ಗೌರಿ ಪೂಜೆ ಅಂದ್ರೆ ಕಟ್ಕೊಳ್ಳೋ ಗಂಡನ ಮನಸ್ಸನ್ನ ನೆನೆಸ್ಕೊಂಡು ಅವನಿಗೆ ಸುಖ ಸಂತೋಷ ಆರೋಗ್ಯ ಆಯಸ್ಸು ಎಲ್ಲಾ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊತ, ತಮ್ಮ ಜೀವನ ಹಾಲು ಜೇನಂತೆ ಇರಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಪ್ರದಕ್ಷಿಣೆ ಹಾಕೋದಕ್ಕೆ ಗೌರಿ ಪೂಜೆ ಅಂತಾರೆ. ಹಾಗೆ ಬೇಡ್ಕೊಂಡ ತಕ್ಷಣ ಅರ್ಧ ಮದುವೆ ಆದಾಗೆ ಲೆಕ್ಕ. ಯಾಕಂದ್ರೆ ಅಗ್ನಿ ಅಂತ ಒಂದು ಪವಿತ್ರವಾದ ಹೆಣ್ಣಿನ ಮನಸ್ಸಿನಲ್ಲಿ ತಾಳಿ ಕಟ್ಟೋ ಗಂಡಿಗೆ ಜಾಗ ಕೊಟ್ಟಾಗೆ ಲೆಕ್ಕ. ಹೇ ಪರವಾಗಿಲ್ಲ ಕಣೋ, ನೀನು ಏನೇನೋ ತಿಳ್ಕೊಂಡ್ಬಿಟ್ಟಿದ್ಯಾ. ಥ್ಯಾಂಕ್ಸ್ ಬಾಬಾ. ಆದ್ರೆ ನನ್ನ ಬಗ್ಗೆ ಯಾರ್ಯಾರೋ ಏನೇನೋ ಅನ್ಕೊಂತಾರೆ. ಎಲ್ಲೆಲ್ಲಿ ಏನಂದ್ರೆ ಅಂಕಲ್, ಇನ್ನು ಚೂರು ಜರ ಹೇಳಿ. ಮುಟ್ಟಾಡ್ರು. ಅಪ್ಪ ನಾವು ಬರ್ತೀವಿ. ಚಂದು, ನನ್ನ ಮಗಳ ಮದುವೆಗೆ ಇಷ್ಟೊಂದು ಕಷ್ಟ ಪಡ್ತಿದ್ಯಾ, ನಿನ್ನ ಮದುವೆ ಯಾವಾಗ ಹೇಳು? ಮದುವೆ ಆಗ್ಬೇಕಂಕಲ್, ಆದ್ರೆ ಏನ್ ಮಾಡ್ಲಿ, ನಾನು ಪ್ರೀತಿಸ್ತಾರ ಹುಡುಗಿನೇ ಸ್ವಲ್ಪ ಪ್ರಾಬ್ಲಮೇ. ಪ್ರಾಬ್ಲಮಾ? ಅದು ಯಾರು ಹೇಳೋ? ನಾನೇ ನಿಂತು ಮಾತಾಡಿ ಮದುವೆ ಮಾಡಿಸೇ ಮಾಡಿಸ್ತೀನಿ. ನೀವಿಲ್ಲಾಂದ್ರೆ ಮದುವೆನೇ ನಡೆಯಲ್ವೇ? ಅಂಕಲ್, ನೀವೆಲ್ಲ ದೇವ್ರನ್ನ ನಂಬಿದ್ದೀರ, ಆದ್ರೆ ನಾನ್ ನಂಬಿರೋದು ಪ್ರೀತಿನ. ಪ್ರೀತಿ ಎರಡೇ ಅಕ್ಷರ ಅಂಕಲ್, ಆದ್ರೆ ತುಂಬಾ ಪವರ್ ಇದೆ. ನನ್ನ ಪ್ರೀತಿ ನಿಜ ಆಗಿದ್ರೆ ಅವಳು ನನಗೆ ಸಿಕ್ಕೇ ಸಿಗ್ತಾಳೆ. ವಿದ್ಯಾ, ಪ್ರದಕ್ಷಿಣೆ ಹಾಕ್ಬಮ್ಮ. ಕಟ್ಕೊಳ್ಳೋ ಗಂಡನ ಮನಸ್ಸನ್ನ ನೆನೆಸ್ಕೊಂಡು ಅವನಿಗೆ ಸುಖ ಸಂತೋಷ ಆರೋಗ್ಯ ಆಯಸ್ಸು ಎಲ್ಲಾ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊತ ಪ್ರದಕ್ಷಿಣೆ ಹಾಕೋದಕ್ಕೆ ಗೌರಿ ಪೂಜೆ ಅಂತ. ಐ ಲವ್ ಯು. ವಿದ್ಯಾ, ಕಟ್ಕೊಂಡಿರೋ ನಿನ್ ಪ್ರೀತಿನ ಸ್ವಲ್ಪ ಫ್ರೀ ಆಗ್ಬಿಟ್ಬಿಟ್ಟು ಸಂತೋಷವಾಗಿರೋದನ್ನ ಕಲ್ತ್ಕೋ. ಹದ್ ಬಿಟ್ಬಿಟ್ಟು ನಾನು ಇರೋದೇ ಹೀಗೆ, ನಾನು ಯಾವತ್ತೂ ಸೋಲೋದೇ ಇಲ್ಲ ಅನ್ಕೊಂಡು ಪೋಸ್ಟ್ ಕೊಡ್ಬಿಡಿ ತರ ನಿಲ್ಬೇಡ. ನಾನು ಇಷ್ಟು ನಿನ್ನ ಹತ್ರ ಬಂದು ಕ್ಷಮ್ಸು ಕ್ಷಮ್ಸು ಅಂತ ಕೇಳ್ಕೊಂಡ್ಮೇಲೂ ನಿನ್ನ ಕ್ಷಮ್ಸಿಲ್ಲ ಅಂದ್ರೆ ನೀನು ಬದಲಾಗಿಲ್ಲ ಅಂದ್ಮೇಲೆ ನಿಂತರ ಒಂದು ಕ್ಯಾರೆಕ್ಟರ್ ಪ್ರಪಂಚದಲ್ಲೇ ಇಲ್ಲ. ಆಗದಿಲ್ಲ ಇಲ್ಲ. ಆಗಾದು ಎಂದ ಮೊಳೆ ಮನುಷ್ಯಾರೇ ವರತನ ಪ್ರೀತಿಸಿ ಪ್ರೀತಿಯೇ ದೈವ ಅಂತ ಮನಸ್ಸು ಕೊಟ್ಟು ಇಪ್ಪ ದೈವತ್ತ ಮುಂದೆ ಬಂದು ಯಾರ ಆಳಿಗೆ ಅಂತ ಮನಸ್ಸಿಲ ಜಾಗ ಕುಡುಕಣ ಎಂಗೇನೆ ಸಾಧ್ಯಂ? ನೋಕು ವಿದ್ಯಾ, ನಿನಗ ವ್ಯಾಂಡ ಅಂದ ಕೂಡಲೇ ಮನಸ್ಸಿಲಿಂದ ಆ ಬ್ರೀದಿ ಹೋಗಿಬಿಡುದಿಲ್ಲ. ಯಾಗೆ ಗೊತ್ತಾ? ಆ ಬ್ರೀದಿ ನಿನ್ನ ಕೇಳಿ ಹುಟ್ಟಿರುದಿಲ್ಲಲ್ಲ. ನಿಂಗ ರೆಂಡು ಆಳು ಒಬ್ಬರಿಗೆ ಒಬ್ರು ಪ್ರಾಣಕ್ಕಿಂತ ಅಧಿಕ್ರಮ ಪ್ರೀತಿ ಮಾಡಿದಿರ ಅದು ಎನಕ್ಕರಿಯು. ಅಣ್ಣ, ಇದು ನಿನಗೆ ಯಾಕೆ ಗೊತ್ತಾಗಿಲ್ಲ? ಎನಗ ಮನಸ್ಸಿಲಾಯಿಲೆ. ನೋಡಮ್ಮ, ಪ್ರೀತಿಲಿ ನಾನು ನಾನೇ ಗೆಲ್ಬೇಕು ಅನ್ನೋ ಅಹಂ ಇರ್ಬಾರ್ದು. ಯಾಕೆ ಹೇಳು?
ಆ ಸೋಲು ಗೆಲುವು ಒಬ್ಬ ವ್ಯಕ್ತಿದಾಗಿರಲ್ಲ, ಪ್ರೀತಿದಾಗಿರುತ್ತೆ. ವಿದ್ಯಾ, ಮನಸ್ಸು ಕೊಟ್ಟೊನ್ ಜೊತೆ ಬಾಳಿದ್ರೆ ಅದು ಸಂಸಾರ, ಬೇರೆಯವನ್ ಜೊತೆ ಬಾಳಿದ್ರೆ ಅದಕ್ಕೆ ಅರ್ಥನೇ ಬೇರೆ ಇರುತ್ತೆ. ಇದನ್ನೆಲ್ಲ ನೀ ನನ್ನ ತಮ್ಮನ್ನ ಮದ್ವೆ ಆಗ್ತೀಯಾ ಅಂತ ಸ್ವಾರ್ಥದಿಂದ ನಾನು ಹೇಳ್ತಾ ಇಲ್ಲ. ಹಾಗೆ ಹೇಳಿದ್ರೆ ಸರಿ ಹೋಗಲ್ಲ. ಆದ್ರೆ ನೀನ್ ನಿನ್ ಮನ್ಸಿಗೆ ಮೋಸ ಮಾಡ್ಕೋಬೇಡ. ನೋಕು ಮೋಳೆ, ನೀವಿಬ್ಬರೂ ಪ್ರೀತಿ ಮಾಡಿದಿರ, ಏದೋ ಒಂದು ಕಾರಣದಕ್ಕೆ ಜಗಳ ಮಾಡಿದಿರ, ಇದರಲ್ಲಿ ನಿಂದೇ ತಾಪುನೆ ನಾ ಪರಿಯಲೆ. ಅಣ್ಣ, ನಾ ಮಾಡಿದ್ದೆ ಶರಿ ಅಂತ ಹೇಳುದು ಶರಿಲೆ. ದಿನ ದಿನ ನೀನು ಹೆಣದ ಬಲೆಯಲ್ಲಿ ನೀನು ಸಿಕ್ಕಿ ಹಾಕಿಕೊಳ್ತಿದ್ದೆ ಮೋಳೆ. ಇದು ಶರಿ ಇಲ್ಲ ಮೋಳೆ, ಇದು ಒಳ್ಳೇದಿಲ್ಲ. ವಿದ್ಯಾ, ಚಂದುಗಿಂತ ಒಳ್ಳೆ ಗಂಡು ನಿನಗೆ ಸಿಗಲ್ಲ ಕಣೆ. ಇದನ್ನ ನಾನು ನಿನ್ನ ತಂಗಿಯಾಗಿ ಹೇಳ್ತಾ ಇಲ್ಲ, ಹೆಣ್ಣಾಗಿ ಹೆಣ್ಣಿನ ಮನ್ಸು ಅರ್ಥ ಮಾಡ್ಕೊಂಡಿರೋದ್ರಿಂದ ನಾನು ನಿನಗೆ ಹೇಳ್ತಾ ಇದ್ದೀನಿ. ಬೇಗ ಒಂದು ನಿರ್ಧಾರಕ್ಕೆ ಬಾ, ನಾಳೆನೇ ಮದುವೆ.